ಹಲೋ, ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತು ಶುಕ್ರವಾರ ನಿಮ್ಮ ಎವರ್ ಗ್ರೀನ್ ವಿಡಿಯೋಗಳು ಏನದು ಡ್ರೈವಿಂಗ್ ಟೂ ವೀಲರ್ ಡ್ರೈವಿಂಗ್ ಒಂದೇ ಸಮ ಎಲ್ಲರೂ ಕೇಳ್ತಾ ಇದ್ದೀರಾ, ಏನದು ಭಯ ಆಗುತ್ತೆ, ಗಾಡಿ ಓಡಿಸ್ತಾ ಇದ್ದಾಗೇನೆ ಶೇಕ್ ಆಗುತ್ತೆ, ನಾನು ಕುಳ್ಳಿಗಿದ್ದೀನಿ, ಈ ತರ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಈ ಪ್ರಶ್ನೆಗಳಿಗೆಲ್ಲ ಉತ್ತರಿಸುವ ಯತ್ನವೇ ಇವತ್ತಿನ ಸಂಚಿಕೆ. ತುಂಬಾ ದಿವಸದ ನಂತರ ನನ್ನ ಪ್ರಾಮಿಸ್ ನ ಕೀಪ್ ಮಾಡ್ತಾ ಕೀಪ್ ಅಪ್ ಮಾಡ್ತಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಇಷ್ಟು ದಿವಸ ನಾನು ನಿಮಗೆ ವಿಡಿಯೋ ಕೊಡೋದಕ್ಕಾಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಇವತ್ತಿಂದ ಪ್ರಯತ್ನ ಮಾಡಿ ವಾರಕ್ಕೊಂದಾದ್ರೂ ನಿಮ್ಮ ನೆಚ್ಚಿನ ಟಾಪಿಕ್ ಮೇಲೆ ವಿಡಿಯೋ ಮಾಡೇ ಮಾಡ್ತೀನಿ. ಬನ್ನಿ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಇದು ಶೀಲಾ ಕನ್ನಡ ಜನರ್, ನಾನು ಶೀಲಾ ಭಟ್. ಇವತ್ತು ನೀವು ಕಾರ್ಯ ನೋಡ್ತಾ ಇರುವಂತದ್ದು ಕಲಿಕೆ, ಅದರಲ್ಲಿ ವಿಶೇಷವಾಗಿ ಡ್ರೈವಿಂಗ್. ಈ ಕಲಿಯುವಾಗ ತುಂಬಾ ಜನರ ಸಮಸ್ಯೆ ಟೂ ವೀಲರ್ ಓಡಿಸೋದ್ವಾಗ ಹ್ಯಾಂಡಲ್ ಶೇಕ್ ಆಗುತ್ತೆ. ಹ್ಯಾಂಡಲ್ ಶೇಕ್ ಆಗುತ್ತೆ ಯಾವಾಗ? ಅದಕ್ಕೆ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಸ್ಟಿಲ್ ನೀವು ಅದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ, ಮತ್ತೆ ನಾನು ಅದನ್ನೇ ಉತ್ತರ ಹೇಳ್ತಾ ಇದ್ದೀನಿ. ಏನಂದ್ರೆ, ನೀವು ನಾನು ಹೇಳಿಕೊಟ್ಟ ಹಾಗೆ ಮೊದಲನೇ ವಿಡಿಯೋ ನೋಡಿದ್ದೀರಾ, 100,000 ಅಂದ್ರೆ 20,000 ಜನ ನೋಡಿರುವಂತಹ ವಿಡಿಯೋ, ಅದನ್ನ ನೋಡಿಕೊಂಡು ಕಾಲ್ ಬ್ಯಾಲೆನ್ಸ್ ಮಾಡ್ತಾ ಗಾಡಿಯನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ಗಾಡಿ ಬ್ಯಾಲೆನ್ಸ್ ಮಾಡಿ ಕಲಿಯದೆ ನೀವು ಒಂದೇ ಸಾರಿ ಕಾಲ್ ಮೇಲೆ ಇಟ್ಬಿಟ್ಟು ನಿಮ್ಗೆ ಮಾಡ್ಕೊಂಡು ಓಡಿಸಿದ್ರೆ ವಿದ್ಯೆ ಹೋಗ್ಬಿಡ್ತೀರಾ. ದಯವಿಟ್ಟು ನೀವು ಒಂದೇ ಸಾರಿ ಯಾವ ಮಕ್ಕಳನ್ನು ಎದ್ದು ಓಡೋದಕ್ಕೆ ಶುರು ಮಾಡಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಒಂದೇ ದಿವಸ ನೀವು 100 ಕಿಲೋಮೀಟರ್ ಫಾಸ್ಟ್ ಓಡೋದಕ್ಕೆ ಆಗೋದಿಲ್ಲ. ಅಂತಹ ಯಾವ್ದಾದ್ರು ವಿಡಿಯೋ ಮಾಡಿ ನಿಮ್ಗೆ ಹೇಳಿ ಏನಾದ್ರು ಹೌದು ಅಂತ ಅನ್ಸ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ, ಅದೆಲ್ಲ ಸುಳ್ಳು. ನೀವು ಪ್ರತಿದಿನ ಗಾಡಿ ಎತ್ಕೊಂಡು ರಸ್ತೆ ಇಳಿಬೇಕು, ನಿಧಾನವಾಗಿ ಕಾಲನ್ನ ಬಿಡ್ತಾ ಆ ಗಾಡಿ ನೀವು ಅಂತ ಆಗುವ ತನಕ ಕಾಲು ಬಿಟ್ಟು ಮೇಲಿಟ್ಟು ಹ್ಯಾಂಡ್ ಶೇಕ್ ಮಾಡೋ ಸರ್ಕಸ್ಗೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಗೆ ಗಾಡಿ ಮೇಲೆ ಕಾಲ್ನ ಕಾನ್ಫಿಡೆಂಟ್ ಆಗಿ ಇಡಕ್ ಸಾಧ್ಯ ಆಗಿದೆ ಅಂತಂದ್ರೆ ಗಾಡಿ ಶೇಕ್ ಆಗದೇ ಇಲ್ಲ, ಹ್ಯಾಂಡ್ ಶೇಕ್ ಆಗದೇ ಇಲ್ಲ. ಹ್ಯಾಂಡ್ ಶೇಕ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಕಾಲು ಮತ್ತೆ ಬ್ಯಾಲೆನ್ಸ್ ಎರಡು ಬಂದಿಲ್ಲ ಅಂತ ಅರ್ಥ. ಗಾಡಿ ಬ್ಯಾಲೆನ್ಸ್ ಸರಿಯಾಗಿ ಬಂದ ಮೇಲೆ ನೀವು ಹ್ಯಾಂಡ್ ಶೇಕು ಅಂದ್ರೆ ಪೂರ್ತಿ ಹ್ಯಾಂಡ್ ಮೇಲೆ ನೀವು ಗಾಡಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ, ಅವಾಗ ಖಂಡಿತವಾಗೂ ಶೇಕ್ ಆಗಲ್ಲ. ಇಲ್ಲಾಂದ್ರೆ ನಿಮ್ಗೆ ಆಲ್ರೆಡಿ ಬ್ಯಾಲೆನ್ಸೇ ಬಂದಿಲ್ಲ, ಕಾಲಲ್ಲಿ ನಿಮ್ ಇಡೀ ಗಾಡಿಯನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ ಅಂತ, ಅವಾಗ ನೀವು ಹ್ಯಾಂಡ್ ಅಲ್ಲಿ ಹೇಗೆ ನಿಭಾಯಿಸ್ಬೋದು ಅಲ್ವಾ, ಯೋಚನೆ ಮಾಡಿ. ಅದಕ್ಕೆ ನಿಧಾನವಾಗಿ ಗಾಡಿಯನ್ನ ಹಿಡ್ಕೊಂಡು ನಾನು ಹೇಳ್ಕೊಟ್ಟಿದ್ದಿನ ಹಾಗೆ ಕಾಲನ್ನ ಬಿಟ್ಟು 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 ಬ್ಯಾಲೆನ್ಸ್ ಮಾಡಿ ಗಾಡಿಯನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಕಲಿಯಿರಿ. ಅವಾಗ ಶೇಕ್ ಹ್ಯಾಂಡ್ ಶೇಕ್ ಯಾವುದು ಆಗೋದಿಲ್ಲ. ಇದು ಒಂದೇದು. ಎರಡನೇ ಪ್ರಶ್ನೆ, ತುಂಬಾ ಜನ, ಮೇಡಮ್ ನಾನು ಕುಳ್ಳಿಗಿದ್ದೀನಿ, ನನ್ಗೆ ಕಾಲ್ ಅಟ್ಕಲ್ಲ, ಆದ್ರೂ ನನ್ ಗಾಡಿ ಕಲಿಬಹುದಾ? ನನ್ ಗಾಡಿ ಕೊಂಡ್ಕೊಂಡು ಇಟ್ಕೊಂಡಿದೀನಿ, ಆದ್ರೆ ನನ್ ಭಯ, ಯಾಕಂದ್ರೆ ನಾನ್ ಕುಳ್ಳಿಗಿದ್ದೀನಿ. ಹೌದು, ತುಂಬಾ ಜನ ಕುಳ್ಳಿಗಿರೋರಿಗೆ ಈ ಸಮಸ್ಯೆ. ನಾನು ಕುಳ್ಳಿಗೇನೆ, ನೀವು ನೋಡಿರ್ಬೋದು ನನ್ನ ವಿಡಿಯೋದಲ್ಲಿ, ನನಗೂ ಕಾಲ್ ಸರಿಯಾಗಿ ಅಟ್ಕಲ್ಲ. ಮೇಲೆ ಹತ್ತು ಕುತ್ಕೊಂಡ್ರೆ ಕಾಲು ಬೆರಳಲ್ಲಿ ಹಿಂಗ್ ಮಾಡ್ತೀನಿ ಅಷ್ಟೇ ಅಂತ. ಅಂದ್ರೆ ಸ್ಟಿಲ್ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಗಳಿದಾವೆ ಇವತ್ತು ಮಾರ್ಕೆಟ್ ಅಲ್ಲಿ. ಹೊಂಡಾ ಆಕ್ಟಿವಾ ಬಿಟ್ಟು ಬೇರೆ ಎಲ್ಲದರಲ್ಲೂ ನಿಮ್ಗೆ ನಿಮ್ಮ ಹೈಟ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ಎತ್ತರನ. ಆ ಆಪ್ಷನ್ ಗಳು ಇರುವಂತಹ ಸ್ಕೂಟಿಗಳು ಲಭ್ಯ ಇದಾವೆ, ಅದಕ್ಕೆ ನೀವು ಹೋಗ್ಬೋದು, ಅದನ್ನ ನೀವು ತಗೋಬಹುದು. ಅದಿಲ್ಲ ಅಂತಂದ್ರೆ ನೀವು ಕಲಿತಾ ಇದ್ದೀರಾ, ನೀವು ಬೇರೆ ಯಾರ್ದು ಗಾಡಿನ ಕಲ್ತ್ಕೊಂಡು ಆಮೇಲೆ ನೀವು ತಗೋಬೇಕು ಅನ್ನೋ ಪರಿಸ್ಥಿತಿ ಇದ್ರೆ ಮುಂದಿನ ಸೀಟು ಮತ್ತೆ ಹ್ಯಾಂಡ್ ಮಧ್ಯದಲ್ಲಿ ಕಾಲ ಹಿಂಗಿಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಆಮೇಲೆ ಹತ್ತು ಕೂತ್ಕೊಳ್ತಾರೆ. ತುಂಬಾ ಜನ ಸೈಕಲ್ ಓಡಿಸೋದು ಹಾಗೆ ಆಗುತ್ತೆ, ಸೈಕಲ್ ಸೀಟು ಮೇಲೆ ಹತ್ತು ಕೂತ್ಕೊಳಕ್ ಆಗೋದಿಲ್ಲ, ಹತ್ತು ಕೂತ್ಕೊಂಡ್ರೆ ಕಾಲ್ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಕಲಿಯೋದು ಹಂಗೆ, ಓಡಿಸೋದು ಹೆಂಗೆ ನೀವು ನೋಡಿರ್ಬೋದು. ತುಂಬಾ ಜನ ಮಕ್ಕಳು ಏನ್ ಮಾಡ್ತಾರೆ, ತುಂಬಾ ಮಕ್ಕಳು ಈ ಸೈಕಲ್ ಇಲ್ಲಿ ಹ್ಯಾಂಡ್ ಇರುತ್ತೆ, ಈ ಸೈಕಲ್ ಅನ್ಕೊಳ್ಳಿ, ಇಲ್ಲಿ ಹ್ಯಾಂಡ್ ಇರುತ್ತೆ, ಇಲ್ಲಿ ಸೀಟ್ ಇರುತ್ತೆ, ಇದ್ರ ಮಧ್ಯ ಹತ್ಕೊಂಡು ಹಿಂಗೆ 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 ತುಳ್ಕೊಂಡು ಓಡೋಗ್ತಾ ಇರ್ತಾರೆ, ಓಡಿಸ್ತಾ ಇರ್ತಾರೆ. ಅವ್ರ ಹತ್ರ ನಾವು ಕಲ್ತ್ಕೊಬೇಕು ಮಕ್ಕಳ ಹತ್ರ. ಏನಂದ್ರೆ ನಾವು ಟೂ ವೀಲರ್ ಕಲಿಯುವಾಗ ಇಲ್ಲಿ ಕುತ್ಕೊಳಕ್ ಆಗಲ್ಲ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ನಾವು ಇಟ್ಕೊಂಡು ಗಾಡಿಯನ್ನ ಬ್ಯಾಲೆನ್ಸ್ ಮಾಡೋದನ್ನ
ಕಲ್ತ್ಕೋಬೇಕು. ಗಾಡಿ ಬ್ಯಾಲೆನ್ಸ್ ಆಗಿ ನಮ್ಗೆ ನಿಜವಾಗ್ಲೂ ಕಾಲ್ಮೆ ನಿಧಾನಕ್ಕೆ ಹತ್ತಿಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾವು ಬೀಳಲ್ಲ ಅಂತ ಅನ್ನುವಾಗ ಸೀಟ್ ಹತ್ತಿ ಕುತ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು. ಹಾಗೆ ಸೀಟಿಂದ ಗಾಡಿ ನಿಲ್ಲಿಸುವಾಗ ಕೈ ಅಂತ ಇದು ಮಧ್ಯದಲ್ಲಿ ಬಂದು ಕಾಲ್ ಆ ಕಡೆ ಕಾಲ್ ಆ ಕಡೆ ಇಟ್ಬಿಟ್ಟು ಸ್ಟಾಪ್ ಮಾಡಿ ಇಳಿಯುವಂಥದ್ದು. ಇದು ನಮ್ಮ ನಮ್ಮ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಯಾವ ರೀತಿ ಈ ಸಮಸ್ಯೆ ಹೇಗಿದೆ ಅದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನೆಲ್ಲ ನಾನು ಗುರುವಾರ ದಿವಸ ಹೇಳ್ತೀನಿ. ಏನ್ ಮೇಡಮ್ ನೀವು ಗುರುವಾರದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಈ ಟೂ ವೀಲರ್ಗೂ ಎಲ್ಲಿದೆಲ್ಲಿ ಲಿಂಕು ಅಂತ ನೀವು ಕೇಳಬಹುದು. ಇಲ್ಲೇ ಏನಂದ್ರೆ ನಮ್ಗೇನ್ ವಿಷಯ ಗೊತ್ತು, ನಮ್ಮ ಇತಿಮಿತಿಗಳು ಏನು, ಹಾಗೆ ಈ ವ್ಯವಸ್ಥೆ ನಾನು ಈಗ ಮಾಡಿಕೊಟ್ಟಿದ್ದೀನಿ, ಕಲಿಯಕೊಟ್ಟಿದ್ದೀನಿ, ಅಲ್ಲಿರುವ ಲೂಪ್ ಹೋಲ್ಸ್, ಅಲ್ಲಿ ಗಾಡಿ ಎತ್ತರ ಇದೆ, ನಾನು ಕುಳ್ಳಿಗಿದ್ದೀನಿ, ಇದು ಒಂದು ಲೂಪ್ ಹೋಲ್. ಈ ಲೂಪ್ ಹೋಲ್ ಅವಕಾಶವನ್ನ ನನ್ನ ಇತಿಮಿತಿಗೆ ಹೇಗೆ ನಾನು ಬಳಸ್ಕೋಬೇಕು ಅನ್ನೋದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಡುತ್ತೆ. ಅದಕ್ಕೆ ಹೇಳಿದ್ದು ಅದು ವಿಡಿಯೋಗಳನ್ನ ಇಲ್ಲೇ ಹಾಕ್ತಿರೋದು ನೋಡಿ, ಉಪಯೋಗ ತೆಗೆದುಕೊಳ್ಳಿ. ಈಗ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದನ್ನ ಮಾಡಿ ನೋಡಿ. ಇದು ಆವಾಗಲೂ ನಿಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಅಲ್ಲಿ ಹೇಳಿ. ಪ್ರಾಕ್ಟಿಕಲ್ ಆಗಿ ಯಾರು ತುಂಬಾ ಕುಳ್ಳಿದಿರೋ ಕರ್ಕೊಂಡ್ಬಂದು ನಾನು ಅವ್ರಿಗೆ ಹೇಳ್ಕೊಟ್ಟು ನಿಮ್ಗೆ ಕಳ್ಸಿಕೊಡೋ ವ್ಯವಸ್ಥೆ ಟ್ರೈ ಮಾಡ್ತೀನಿ. ಆದ್ರೆ ಇವಾಗ ಆಗೋದು ಯಾಕಂದ್ರೆ ಮಳೆ ಬರ್ತಾ ಇದೆ ಅಲ್ಲ, ಹಾಗಾಗಿ ಒಂದಾದ್ಮೇಲೆ ಒಂದು ನಮ್ಗೆ ಪ್ರಾಕ್ಟಿಕಲ್ ಸಮಸ್ಯೆ ಬರ್ತಾ ಇದೆ, ಅದ್ರ ಮಧ್ಯೆ ಈ ವಿಡಿಯೋವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೂರನೇದು ಏನಂತಂದ್ರೆ ಇನ್ನೊಂದೇನೋ ಕೇಳಿದ್ರು, ಕಾರ್ ಡ್ರೈವಿಂಗು. ಕಾರ್ ಡ್ರೈವಿಂಗು ಆಲ್ರೆಡಿ ನಾನು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ನನ್ನ ಆಟೋಮೆಟಿಕ್ ಕಾರು ಮ್ಯಾನುವಲ್ ಕಾರ್ ಅಲ್ಲ, ಹಾಗಾಗಿ ನಿಮ್ಗೆ ಅಂತ ಏನು ಕಲಿಕೆ ಸಿಗುತ್ತೆ ಅಂತ ನಮ್ಗೆ ಅನ್ಸಲ್ಲ. ಬೆಟರ್ ನೀವು ಆಟೋಮೆಟಿಕ್ ಕಾರ್ ತಗೊಂಡು ಓಡಿಸಿದ್ರೆ ನನ್ನ ವಿಡಿಯೋಗಳು ಹೆಲ್ಪ್ ಆಗುತ್ತವೆ. ದಯವಿಟ್ಟು ಆ ಪ್ಲೇಲಿಸ್ಟ್ ನ ವಿಡಿಯೋಗಳನ್ನ ಒಮ್ಮೆ ನೋಡಿ. ಸ್ಟಿಲ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಹೇಳಿ, ಮತ್ತೆ ಮಾಡೋಣ ವಿಡಿಯೋನ. ಇನ್ನು ನಾಲ್ಕನೇ ಪ್ರಶ್ನೆ ಸಾಮಾನ್ಯವಾಗಿರುವಂತದ್ದು, ಭಯ ಆಗುತ್ತೆ. ಇದಕ್ಕಂತೂ ನಾನು ವಿಡಿಯೋಗಳನ್ನ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ, ಆದ್ರೆ ನಿಮ್ಗೆ ಭಯ ಆಗುತ್ತೆ, ಭಯ ಆಗುತ್ತೆ, ಭಯ ಆಗುತ್ತೆ. ನೋಡಿ, ಭಯ ಆಗತ್ತೆ ಅಂದ್ರೆ ಭಯ ಆಗುತ್ತೆ, ಭಯ ಆಗಲ್ಲ ಅಂದ್ರೆ ಆಗಲ್ಲ. ಭಯ ಅನ್ನೋದು ಒಂದು ಕಲ್ಪನೆ ಅಷ್ಟೆ, ಅದು ನಿಜವಾಗ್ಲೂ ಅಲ್ಲಿ ಇರ್ಬೇಕು ಅಂತಿಲ್ಲ. ನಮ್ ಭಯ ಇದ್ರೆ ಹಗ್ಗನು ಹಾವು ತರ ಕಾಣಿಸುತ್ತೆ, ಭಯ ಇಲ್ಲ ಅಂತಂದ್ರೆ ಹಾವನು ಹಿಂಗೆ ತಾಕ್ಬಿಟ್ಟು ಹೋಗ್ತಾ ಇರ್ತೀವಿ. ದಟ್ಸ್ ಅ ಸಿಂಪಲ್, ಆಯ್ತಾ? ಹಂಗಾಗಿ ನೀವು ಭಯ ನನ್ ಭಯ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಿಗೆ ನೀವೇ ಮಾಡ್ಕೋತಾ ಇರುವ ಒಂದು ಊಹೆನ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ನಂಗೆ ಟೂ ವೀಲರ್ ಅಂದ್ರೆ ಕಲಿಯೋದಕ್ಕೆ, ಅಯ್ಯೋ ಅಷ್ಟೊಂದು ಕಲಿಯೋದಕ್ಕೆ ಸೋಮಾರಿತನ ಆಗ್ಬಿಡ್ಬೋದು, ಅಥವಾ ಯಾರೋ ಬಿದ್ದುದಕ್ಕೆ ನಗ್ತಾರೆ ಅನ್ನೋದಕ್ಕೆ ನೀವು ಕೊಡ್ತಾ ಇರೋ ಕಾರಣ ಇರ್ಬೋದು. ಹೀಗೆ ನಿಮ್ಗೆ ಭಯ ಆಗುತ್ತೆ ಅನ್ನೋದು ನಿಜವಾದ ಕಾರಣ ಅಲ್ಲದೇ ಇರ್ಬೋದು. ಯಾಕಂದ್ರೆ ನಾನು ಹೇಳಿಕೊಟ್ಟಿರುವ ರೀತಿಯಲ್ಲಿ ನೀವು ಯಾವ ಕಾರಣಕ್ಕೂ ಬೀಳೋದಿಲ್ಲ, ಯಾವ ಕಾರಣಕ್ಕೂ ಹ್ಯಾಂಡ್ ಶೇಕ್ ಆಗೋದಿಲ್ಲ, ಆಮೇಲೆ ಆರಾಮಾಗಿ ಕಲಿತೇ ಕಲಿತೀರ. ಅದಕ್ಕೆ ಸಾಕ್ಷಿಯಾಗಿ ನೀವೇ ನೋಡಿ, ನೂರಾರು ಕಮೆಂಟ್ಗಳಿದ್ದಾವೆ, ಥ್ಯಾಂಕ್ ಯು ಮ್ಯಾಮ್, ನಾನು ನಿಮ್ಮ ವಿಡಿಯೋ ನೋಡಿ ಕಲ್ತಿದ್ದೀನಿ ಅಂತ ಹೇಳೋರು. ಹಾಗಾಗಿ ನಿಮ್ಗೆ ಭಯ ಆಗುತ್ತೆ ಅನ್ನೋದು ಸುಮ್ಮನೆ ಒಂದು ಕುಂಟು ನೆಪ ಇರ್ಬೋದು. ಹಾಗಾಗಿ ನೋಡ್ಕೊಡಿ, ನಿಮ್ಮ ಮನಸ್ಸಿನ ಒಳಗಡೆ ಪ್ರಶ್ನೆಯನ್ನು ಕೇಳ್ಕೊಡಿ, ನಿಮ್ಗೆ ಯಾಕೆ ಭಯ ಆಗುತ್ತೆ ಅಂತ. ಯಾರೋ ನಗ್ತಾರೆ, ನಾನು ಇದೋಗ್ಬಿಡ್ತೀನಿ, ಯಾರೋ ನಗ್ತಾರೆ, ಇನ್ನೇನೋ ಹೇಳ್ತಾರೆ, ಅಥವಾ ನನ್ಗೆ ಯಾರು ಹೋಗಿ ಕಲಿತಾರೆ ಅಂತ ಸೋಮಾರಿತನ, ಮನೇಲಿ ಇರೋರೆಲ್ಲ ಒತ್ತಾಯ ಮಾಡ್ತಿದ್ದಾರೆ, ಅದು ನನ್ಗೆ ಕಲಿಯಕ್ ಮನಸ್ಸಿಲ್ಲ, ಈ ತರದೆಲ್ಲ ಕಾರಣ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಭಯ ಹೋಗಲಾಡ್ಸೋದಕ್ಕೆ ನನ್ನ ಹತ್ರ ಮದ್ದಿಲ್ಲ, ನಿಮ್ಮೇ ಕಂಡ್ಕೋಬೇಕು. ನಿಜವಾಗ್ಲೂ ಭಯ ಇದ್ರೆ ದಯವಿಟ್ಟು ಈ ಪ್ಲೇಲಿಸ್ಟ್ ನಲ್ಲೇ ಭಯ ಹೋಗಲಾಡ್ಸೋದು ಹೇಗೆ, ನಿಮ್ಮ ಸುಪ್ತ ಮನಸ್ಸಲ್ಲಿರೋ ಭಯ ಹೋಗಲಾಡ್ಸೋದು ಹೇಗೆ, ಗಾಡಿ ಓಡಿಸ್ತಾ ಪ್ರಾಕ್ಟೀಸ್ ಅಲ್ಲಿ ಇರುವಂತಹ ಭಯ ಹೋಗಲಾಡ್ಸೋದು ಹೇಗೆ, ಅದಕ್ಕೆ ಉತ್ತರವನ್ನ ನೀಡಿದ್ದೀನಿ. ಆಮೇಲೆ ಲಾಸ್ಟ್ ಅಲ್ಲಿ ಸಿಗ್ನಲ್ ಅಲ್ಲಿ ಮತ್ತೆ ರೈಟ್ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಹೋಗೋದು ಹೇಗೆ ಅಂತ ತುಂಬಾ ಜನ ಕೇಳಿದ್ದೀರಾ. ಇದಕ್ಕೂ ಕೂಡ ಮೊಟ್ಟ ಮೊದಲನೇ ವಿಡಿಯೋದಲ್ಲೇ ಉತ್ತರ ಕೊಟ್ಬಿಟ್ಟಿದ್ದೀನಿ. ಸ್ಟಿಲ್ ನೀವು ಕೇಳ್ತಿದ್ದೀರಿ ಅಂದ್ರೆ ಆ ವಿಡಿಯೋನ ಪೂರ್ತಿ ನೋಡಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಪೂರ್ತಿ ಒಂದ್ಸರಿ ನೋಡಿ, ಆದಾಗ್ಯೂ ನಿಮ್ಗೆ ಡೌಟ್ ಇದ್ರೆ ಇನ್ನೊಮ್ಮೆ ಸಿಗ್ನಲ್ ಅಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಆ ನಿಮ್ಮ ಅನುಮಾನಗಳನ್ನ ಬಗೆಹರಿಸುವ ಯತ್ನ ಮಾಡ್ತೀನಿ, ಸ್ವಲ್ಪ ಮಳೆ ಕಡಿಮೆ ಆಗಲಿ. ಸಿಗಣ್ವ ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಮತ್ತೆ ಇಷ್ಟ ಆಗಿದ್ರೆ ನನ್ನ ಉತ್ತರಗಳು, ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.